ಇವತ್ತು ಮತ್ತೆ ನಾಳೆ ವೀಕೆಂಡ್ ಕರ್ಫ್ಯೂ ಇರುತ್ತೆ ಬಟ್ ವೀಕೆಂಡ್ ಕರ್ಫ್ಯೂನಲ್ಲೂ ಜನರ ಬಿಂದಾಸ್ ಓಡಾಟ ಮುಂದುವರಿಯೋ ಹಾಗಿದೆ ಹಾಗಿದ್ರೆ ಕರುನಾಡಲ್ಲಿ ವೀಕೆಂಡ್ ಕರ್ಫ್ಯೂ ಹೇಗಿದೆ ಸೊ ವೀಕೆಂಡ್ ನಲ್ಲೂ ಜನ ಬಿಂದಾಸ್ ಆಗಿ ಓಡಾಟ ಮುಂದುವರಿಸೋ ಹಾಗಿದೆ ಅದರ ರಿಯಾಲಿಟಿ ಗೆ ಪಬ್ಲಿಕ್ ಟಿವಿ ಮುಂದಾಗಿದೆ ಯಾಕಂದ್ರೆ ಶನಿವಾರ ಮತ್ತೆ ಭಾನುವಾರ ಇಡೀ ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ ಹೆಚ್ಚಿಗೆ ಜನರ ಓಡಾಟ ಇರಬಾರ್ದು ಅನ್ನೋ ಸಲುವಾಗಿ ಅನ್ಲಾಕ್ ಆಗಿದ್ರೂ ಕೂಡ ಸಂಪೂರ್ಣವಾಗಿ ಒಂದೇ ಹಂತದಲ್ಲಿ ಸಂಪೂರ್ಣವಾಗಿ ಜನರ ಬಿಂದಾಸ್ ಓಡಾಟಕ್ಕೆ ಅವಕಾಶ ಆಗಬಾರ್ದು ಆ ಮೂಲಕ ಮತ್ತೆ ಸೋಂಕು ಮತ್ತಷ್ಟು ಪಸರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ಕಠಿಣ ನಿಯಮವನ್ನು ಜಾರಿಗೆ ತಂದಿದೆ ಅಂದ್ರೆ ಶನಿವಾರ ಮತ್ತೆ ಭಾನುವಾರ ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ ಸೊ ವೀಕೆಂಡ್ ಕರ್ಫ್ಯೂ ಎಷ್ಟು ಪರಿಣಾಮಕಾರಿಯಾಗಿದೆ ನಿಜಕ್ಕೂ ಶನಿವಾರ ಮತ್ತೆ ಭಾನುವಾರ ಈ ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲಿ ಜನರ ಓಡಾಟಕ್ಕೆ ಬ್ರೇಕ್ ಬೀಳ್ತಾ ಇದೆಯಾ ಅಥವಾ ಕರ್ಫ್ಯೂ ಅನ್ನುವಂತಹ ವಾತಾವರಣ ಕಂಡು ಬರ್ತಾ ಇದೆಯಾ ವೀಕೆಂಡ್ ನಲ್ಲಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ಗೆ ಮುಂದಾಗ್ತಾ ಇದೆ ಯಾಕಂದ್ರೆ ವಾರದಲ್ಲಿ ಐದು ದಿನ ಹೇಗೆ ಅನ್ಲಾಕ್ ಮಾಡಿದ್ದಾರೆ ವಿನಾಯಿತಿ ರಿಯಾಯಿತಿಗಳು ಸಿಕ್ಕಿದೆ ಎಲ್ಲ ಚಟುವಟಿಕೆಗಳು ಬರ್ತದೆ ಬಹುತೇಕ ಆರಂಭ ಆಗಿದೆ ಅದರಂತೆ ವೀಕೆಂಡ್ ಕರ್ಫ್ಯೂ ನಲ್ಲಿ ನಿಯಮಗಳನ್ನ ಪಾಲಿಸಬೇಕಾಗತ್ತೆ ಬಟ್ ಜನ ವೀಕೆಂಡ್ ಕರ್ಫ್ಯೂ ಅಂತ ಹೇಳಿ ಮನೇಲಿ ಉಳಿತಾರ ಅಥವಾ ವೀಕೆಂಡ್ ಕರ್ಫ್ಯೂ ಇದ್ದರೂ ಕೂಡ ಜನರ ಬಿಂದಾಸ್ ಓಡಾಟ ಮುಂದುವರಿಯೋ ಹಾಕ್ ಕಾಣ್ತಾ ಇದೆ ಯಾಕಂದರೆ ಬಸ್ಗಳು ಕೂಡ ಇದೆ ಸಹಜ ಸಂಖ್ಯೆಯಲ್ಲಿ ಇಲ್ಲ ಅಂತ ಹೇಳಿದರೂ ಕೂಡ ವಿರಳವಾಗಿ ಆದರೂ ಬಸ್ಗಳು ಹೆಚ್ಚಿಗೆ ಇರೋದ್ರಿಂದ ಸಹಜವಾಗೇ ಬಸ್ಗಳಿದೆ ಅಂತ ಹೇಳಿದಾಗ ಜನ ಮನೆಯಿಂದ ಹೊರಗೆ ಬರೋದು ಓಡಾಡಲಿಕ್ಕೆ ಮುಂದಾಗೋದು ಎಲ್ಲ ಹೆಚ್ಚಾಗುತ್ತೆ ಬಟ್ ಇದಾಗಬಾರ್ದು ಅನ್ನೋದು ಸರ್ಕಾರದ ಮತ್ತೆ ತಜ್ಞರ ಉದ್ದೇಶ ಇರೋದು ಯಾಕೆ ಅನ್ಲಾಕ್ ಹಂತ ಹಂತವಾಗಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಒಂದಷ್ಟು ನಿಯಮಗಳನ್ನು ಇಟ್ಕೊಂಡೆ ಅನ್ಲಾಕ್ಗೆ ಮುಂದಾಗಬೇಕಾಗುತ್ತೆ ಅದೇ ಕಾರಣಕ್ಕಾಗಿ ಈಗ ವೀಕೆಂಡ್ ಕರ್ಫ್ಯೂವನ್ನು ಜಾರಿಗೆ ತಂದಿದೆ ರಾಜ್ಯ ಸರ್ಕಾರ ಅನ್ಲಾಕ್ ಮಾಡಿದರೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗೂ ಅನ್ವಯ ಆಗೋ ಹಾಗೆ ಶನಿವಾರ ಮತ್ತು ಭಾನುವಾರ ಎರಡು ದಿನ ಸಂಪೂರ್ಣ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ ಬಹುತೇಕ ಈ ಸಂದರ್ಭದಲ್ಲಿ ಜನರು ಓಡಾಟಕ್ಕೆ ಬ್ರೇಕ್ ಹಾಕಬೇಕು ವಾಹನಗಳ ಸಂಚಾರ ಕಡಿಮೆ ಇರಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈ ನಿಯಮ ಜಾರಿಗೆ ಬಂದಿರೋದು ಬಟ್ ಈಗಷ್ಟೇ ಅನ್ಲಾಕ್ ಆಗಿದೆ ಜನ ಹೊರಗಡೆ ಬರೋದಕ್ಕೆ ಆರಂಭಿಸಿದ್ದಾರೆ ಇಷ್ಟು ದಿನ ಲಾಕ್ಡೌನ್ನಲ್ಲಿ ಮನೆ ಸೇರ್ಕೊಂಡಿದ್ದ ಜನ ಈಗ ನಿಧಾನವಾಗಿ ಮತ್ತೆ ಅನ್ಲಾಕ್ಗೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಸಂಪೂರ್ಣವಾಗಿ ಇಡೀ ರಾಜ್ಯ ಸಹಜ ಸ್ಥಿತಿಗೆ ಬರ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿರಬೇಕಾದ್ರೆ ವೀಕೆಂಡ್ ಕರ್ಫ್ಯೂ ಅನ್ನ ಜನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ ಅಥವಾ ಮರ್ತೆ ಹೋಗಿದ್ದಾರೆ ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂನ ನಿಯಮಗಳು ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿ ವಿ ಈ ರಿಯಾಲಿಟಿ ಚೆಕ್ಗೆ ಮುಂದಾಗ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ನಾಗೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್ ಇವತ್ತು ವೀಕೆಂಡ್ ಕರ್ಫ್ಯೂ ರಾಜ್ಯದಲ್ಲಿ ಇವತ್ತು ಮತ್ತೆ ನಾಳೆ ಅಫ್ಕೋರ್ಸ್ ಬಸ್ಗಳು ಎಂದಿನಂತೆ ಅಲ್ಲದಿದ್ರು ವಿರಳವಾಗಾರು ಬಸ್ಗಳ ವ್ಯವಸ್ಥೆ ಇದೆ ಬಟ್ ಕರ್ಫ್ಯೂನ ಚಿತ್ರಣ ಕಂಡು ಬರ್ತಾ ಇದೆಯಾ ಸದ್ಯ ಅಲ್ಲಿ ಅಥವಾ ಹೇಗೆ ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಆಗುತ್ತೆ ಅವರ ಸಂಪರ್ಕಕ್ಕೆ ಸಿಕ್ಕದ ಮೇಲೆ ತಿಳ್ಕೊಳ್ಳೋಣ ಸ್ಯಾಟಲೈಟ್ ನಲ್ಲಿ ಸದ್ಯ ಪ್ರಯಾಣಿಕರ ಸಂಖ್ಯೆ ಎಷ್ಟಿದೆ ಅಲ್ಲಿನ ಚಿತ್ರಣ ಏನು ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾಕೆಂದರೆ ಸಹಜವಾಗಿ ಶನಿವಾರ ಮತ್ತು ಭಾನುವಾರ ಅಂದಾಗ ಬಹುತೇಕ ರಜೆ ಇರುತ್ತೆ ಮತ್ತು ಊರುಗಳಿಗೆ ಹೋಗೋರು ಅಥವಾ ಊರಿಂದ ಬರೋವಂಥವ್ರು ಬೆಂಗಳೂರಿಗೆ ಹೋಗೋರು ಬೆಂಗಳೂರಿಗೆ ಬರೋರು ಪ್ರಯಾಣಿಕರ ಸಂಖ್ಯೆ ಎಲ್ಲವೂ ಕೂಡ ಬಹುತೇಕ ಹೆಚ್ಚಾಗಿರುತ್ತೆ ಅಂದರೆ ಬೆಂಗಳೂರಿಂದ ಊರುಗಳಿಗೆ ಹೋಗೋವಂಥವ್ರ ಸಂಖ್ಯೆ ಶನಿವಾರ ಭಾನುವಾರ ಆಯಿತು ಅಂತ ಹೇಳಿದ್ರೆ ಅದು ದಿಢೀರಂತ ಹೆಚ್ಚಳ ಆಗಿರುತ್ತೆ ಈಗ ನೋಡಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ಸಂಪೂರ್ಣ ಅನ್ಲಾಕ್ ಆಗಿರೋದ್ರಿಂದಾಗಿ ಬಸ್ಗಳ ಓಡಾಟ ಕೂಡ ಇತ್ತೀಚೆಗಷ್ಟೇ ಆರಂಭ ಆಗಿರೋದ್ರಿಂದ ಜನ ಸಹಜವಾಗಿ ಈಗ ಶನಿವಾರ ಭಾನುವಾರ ಅಂತ ಹೇಳಿದರೆ ಊರುಗಳಿಗೆ ಹೋಗ್ಲಿಕ್ಕೋ ಅಥವಾ ಮತ್ತೇನಾದರೂ ಕೆಲಸ ಕಾರ್ಯಗಳು ಮಾಡ್ಕೊಳ್ಲಿಕ್ಕೋ ಮುಂದಾಗ್ತಾರೆ ಇಂಥ ಸಂದರ್ಭದಲ್ಲಿ ಸಹಜವಾಗಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುತ್ತೆ ಇದಾಗಬಾರ್ದು ಅನ್ನೋ ಕಾರಣಕ್ಕೇನೆ ಶನಿವಾರ ಮತ್ತು ಭಾನುವಾರ ಅನ್ಲಾಕ್ನ ಮಾರ್ಗಸೂಚಿ ಪ್ರಕಾರ ವೀಕೆಂಡ್ ಕರ್ಫ್ಯೂ ರಾಜ್ಯದಲ್ಲಿ ಜಾರಿ ಇರೋದು ಬಟ್ ಆ ವೀಕೆಂಡ್ ಕರ್ಫ್ಯೂಗೆ ಎಷ್ಟು ಮಾನ್ಯತೆ ಸಿಗ್ತಾ ಇದೆ ವೀಕೆಂಡ್ ಕರ್ಫ್ಯೂನ ನಿಯಮಗಳನ್ನು ರಾಜ್ಯದ ಜನ ನೆನಪಿನಲ್ಲಿ ಇಟ್ಕೊಂಡು ಪಾಲನೆ ಮಾಡ್ತಾರಾ ಅಥವಾ ಬಿಂದಾಸ್ ಓಡಾಟ ಮುಂದುವರಿಯುತ್ತಾ ಅಂತ ಯಾಕಂದರೆ ಈಗಾಗಲೇ ವಾರ ಪೂರ್ತಿ ಹೇಗಿದೆ ರಾಜ್ಯಾದ್ಯಂತ ಚಿತ್ರಣ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ ಸೋಂಕು ಕೂಡ ದಿನೇ ದಿನೇ ಬಹಳ ಇಳಿಮುಖ ಕಾಣ್ತಾ ಇರೋದ್ರಿಂದಾಗಿ ಅದರ ಜೊತೆಗೆ ಈಗಾಗಲೇ ಎರಡನೇ ಹಂತದ ಇದ್ದೀವಿ ಬಹುತೇಕ ಕಡೆ ರಾಜ್ಯಾದ್ಯಂತ ಸಹಜವಾಗಿಯೇ ಜನರ ಓಡಾಟ ವ್ಯಾಪಾರ ವಹಿವಾಟು ಚಟುವಟಿಕೆ ಸಂಚಾರ ಎಲ್ಲವೂ ಹೆಚ್ಚಾಗಿದೆ ಬಟ್ ವೀಕೆಂಡ್ ಕರ್ಫ್ಯೂ ನ ಚಿತ್ರಣ ಹೇಗಿರುತ್ತೆ ತಿಳ್ಕೊಳ್ತಾ ಹೋಗೋಣ ಬಸ್ ಇದೆ ಅಂತ ನಂಬ್ಕೊಂಡು ಪರದಾಡಬೇಡಿ ಇವತ್ತು ಮತ್ತೆ ನಾಳೆ ಎಂದಿನಂತೆ ಬಸ್ನ ಸಂಚಾರ ಇರಲ್ಲ ಬಿ ಎಂ ಟಿ ಸಿ ಬಸ್ ಸಂಚಾರ ಶೇಕಡಾ ಮೂವತ್ತರಷ್ಟು ಇಳಿಕೆ ಆಗಿದೆ ಎರಡು ದಿನ ಕೇವಲ ಸಾವಿರದ ಇನ್ನೂರು ಬಸ್ಗಳು ಮಾತ್ರ ಸಂಚಾರ ನಡೆಸತ್ವೆ ಅಷ್ಟೇ ಇದು ಬಿ ಬಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಸ್ಗಳಿದೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಎಂದಿನಂತೆ ನೀವೇನಾದರೂ ಬಸ್ಗಳನ್ನು ನಂಬ್ಕೊಂಡು ಪ್ರಯಾಣ ಮಾಡಲಿಕ್ಕೆ ಮುಂದಾದ್ರೆ ಪರದಾಡಬೇಕಾದಂತಹ ಪರಿಸ್ಥಿತಿಗೆ ಸಿಕ್ಕಾಕೊಳ್ಬಹುದು ಯಾಕಂದ್ರೆ ಶೇಕಡ ಮೂವತ್ತರಷ್ಟು ಇಳಿಕೆ ಆಗಿದೆ ಬಿ ಬಸ್ ಟಿ ಬಸ್ನ ಸಂಚಾರದಲ್ಲಿ ಎಂದಿನಂತೆ ಸಂಪೂರ್ಣ ಬಸ್ಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ರೆ ಮತ್ತೆ ಪ್ರಯಾಣಿಕರನ್ನಂತೂ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಸಹಜವಾಗಿ ಎಂದಿನಂತೆ ಶನಿವಾರ ಭಾನುವಾರ ಕೂಡ ಹೆಚ್ಚು ಹೆಚ್ಚಿಗೆ ಪ್ರಯಾಣಿಕರ ಸಂಖ್ಯೆ ಇರುತ್ತೆ ಸೊ ಅದಾಗಬಾರ್ದು ಅನ್ನೋ ಕಾರಣಕ್ಕೆ ಬಸ್ಗಳ ಸಂಖ್ಯೆಯಲ್ಲೂ ಕೂಡ ಇಳಿಮುಖ ಆಗಿದೆ ಬಟ್ ಅದೇ ಯಾರಿಗಾದರೂ ಅವಶ್ಯಕತೆ ಇದೆ ಪ್ರಯಾಣ ಮಾಡಲೇಬೇಕು ಅಂತಾದರೆ ಅಂಥವ್ರಿಗೆ ಬಸ್ಗಳ ಸೌಲಭ್ಯ ಇರಲಿ ಅನ್ನೋ ಕಾರಣಕ್ಕೆ ಒಂದಷ್ಟು ಬಸ್ಗಳು ರಸ್ತೆಗಿಳಿತಾ ಇದೆ ಇವತ್ತು ಮತ್ತೆ ನಾಳೆ ಕೇವಲ ಸಾವಿರದ ಇನ್ನೂರು ಬಸ್ಗಳು ಮಾತ್ರ ಸಂಚಾರ ಮಾಡುತ್ತವೆ ಅಷ್ಟೇ ಸೊ ಪ್ರತಿನಿತ್ಯ ಹೇಗೆ ಎಲ್ಲ ಬಿ ಎಂ ಟಿ ಸಿ ಬಸ್ಗಳು ರಸ್ತೆಗಿಳಿತಾ ಇದ್ವು ಬಸ್ಗಳನ್ನು ಅವಲಂಬಿಸಿ ಜನ ಕೂಡ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳುತ್ತಾ ಇದ್ರು ಆದರೆ ಶನಿವಾರ ಭಾನುವಾರ ಅಷ್ಟೇ ಸಂಖ್ಯೆಯಲ್ಲಿ ಬಸ್ಗಳು ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಪರದಾಡಬೇಕಾಗುತ್ತೆ ನೀವು ಯಾಕಂದ್ರೆ ಬಹಳ ಕಡಿಮೆ ಇದೆ ಬಸ್ಗಳ ಸಂಖ್ಯೆ ಒಂದು ಸಾವಿರದ ಇನ್ನೂರು ಬಸ್ಗಳಷ್ಟೇ ರಸ್ತೆಗಿಳಿತಾ ಇರುವಂಥದ್ದು ಯಾಕೆ ಮ ಪ್ರಮುಖ ಉದ್ದೇಶ ಇರೋದೇ ಜನರು ಓಡಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಆಗಿರೋದ್ರಿಂದ ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ ಒಂದಷ್ಟು ಜನಕ್ಕೆ ಬಿ ಎಮ್ ಟಿ ಸಿ ಬಸ್ಗಳ ಅವಶ್ಯಕತೆಯನ್ನು ಪೂರೈಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಮಾತ್ರ ಶೇಕಡಾ ಮೂವತ್ತರಷ್ಟು ಇಳಿಕೆ ಮಾಡಿ ಸಾವಿರದ ಇನ್ನೂರು ಬಸ್ಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ವೀಕೆಂಡ್ ಅಂತ ಊರಿಗೆ ಹೋಗೋ ಪ್ಲಾನ್ ಇದೆಯಾ ಹಾಗಿದ್ರೆ ಹುಷಾರಾಗಿ ಪ್ಲಾನ್ ಮಾಡಿ ಕೆ ಎಸ್ ಆರ್ ಸಿ ಬಸ್ ನಂಬ್ಕೊಂಡೇನಾದ್ರೂ ಪ್ಲಾನ್ ಮಾಡಿದ್ರೆ ಕಷ್ಟ ಆಗುತ್ತೆ ಕೆಎಸ್ಆರ್ಟಿಸಿ ಬಸ್ ಸಂಖ್ಯೆಯಲ್ಲೂ ಕೂಡ ಇಳಿಕೆ ಆಗಿದೆ ಇವತ್ತು ಮತ್ತೆ ನಾಳೆ ಐನೂರರಿಂದ ಏಳ್ನೂರು ಬಸ್ಗಳು ಮಾತ್ರ ಸಂಚಾರ ಮಾಡುತ್ತೆ ಪ್ರತಿದಿನ ಎರಡು ಸಾವಿರದ ಇನ್ನೂರು ಕೆ ಎಸ್ ಆರ್ ಟಿ ಸಿ ಬಸ್ಗಳ ಸಂಚಾರ ಇತ್ತು ಬಟ್ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಬಸ್ಗಳ ಸಂಖ್ಯೆ ಕೂಡ ಇಳಿಕೆ ಆಗಿದೆ ಸೊ ಊರುಗಳ ಕಡೆ ಹೋಗಬೇಕು ಶನಿವಾರ ಮತ್ತು ಭಾನುವಾರ ಹೇಗಿದ್ರು ರಜಾ ದಿನ ಬಸ್ಗಳ ಸಂಚಾರ ಕೂಡ ಈಗಾಗಲೇ ಆರಂಭ ಆಗಿದೆಯಲ್ಲ ಹೇಳಿ ಊರುಗಳ ಕಡೆ ಹೋಗಲಿಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ನಂಬಿಕೊಂಡು ನೀವು ಬಸ್ ಸ್ಟ್ಯಾಂಡ್ಗಳ ಕಡೆ ಬರೋದಕ್ಕೆ ಮುಂಚೆ ಹುಷಾರಾಗಿರಿ ನೋಡ್ಕೊಳ್ಳಿ ಬಸ್ಗಳ ಅವೈಲಬಿಲಿಟಿ ಇದೆಯಾ ಅಥವಾ ಎಷ್ಟು ಬಸ್ಗಳು ಓಡಾಡ್ತಾ ಇದೆ ನಮ್ಮ ಊರಿನ ಕಡೆಗೆ ಅನ್ನುವಂಥದ್ರ ಮೇಲೆ ಗಮನ ಇಟ್ಕೊಳ್ಳಿ ಯಾಕಂದರೆ ಪ್ರತಿನಿತ್ಯ ಹೇಗೆ ಸಿಗುತ್ತೆ ಹಾಗೆ ಬಸ್ಗಳಿದೆ ಅಂತೇನಾದ್ರೂ ನೀವು ಬಂದರೆ ಆ ರೀತಿ ಇರಲ್ಲ ಸೊ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ನಂಬಿಕೊಂಡು ಯಾವುದೇ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗ್ಬಿಡಿ ಅದಕ್ಕೆ ಮುಂಚೆ ಹುಷಾರಾಗಿರಿ ಒಮ್ಮೆ ವಿಚಾರಿಸ್ಕೊಳ್ಳಿ ಬಸ್ಗಳ ಸಂಖ್ಯೆ ಎಂದಿನಂತೆ ಇದೆಯಾ ಅಥವಾ ಎಷ್ಟು ಬಸ್ಗಳ ಸಂಚಾರ ಮಾಡ್ತಾ ಇದೆ ಅನ್ನೋ ಯಾಕಂದ್ರೆ ಯಾಕಂದರೆ ಬಸ್ಗಳ ಸಂಚಾರ ಕಡಿತ ಆಗಿದೆ ವೀಕೆಂಡ್ ಕರ್ಫ್ಯೂ ನಿಮಿತ್ತ ಬಿ ಎಂ ಟಿ ಸಿ ಬಸ್ಗಳು ಈಗಷ್ಟು ಹೇಳ್ತಾ ಇದ್ದ ಹಾಗೆ ಸಾವಿರದ ಇನ್ನೂರು ಬಸ್ಗಳು ಮಾತ್ರ ಸಂಚಾರ ನಡೆಸ್ತಾ ಇರೋದು ಶೇಕಡ ಮೂವತ್ತರಷ್ಟು ಅದರಲ್ಲಿ ಕಡಿತ ಆಗಿದೆ ಬಿ ಎಂ ಟಿ ಸಿ ಬಸ್ಗಳ ಸಂಚಾರದಲ್ಲಿ ನಾಲ್ಕು ಸಾವಿರ ಬಸ್ಗಳ ಬದಲು ಸಾವಿರದ ಇನ್ನೂರು ಬಸ್ಗಳಷ್ಟೇ ರಸ್ತೆಗಿಳಿತಾ ಇರೋದು ಇನ್ನು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಅಷ್ಟೇ ಐನೂರಿಂದ ಏಳ್ನೂರು ಬಸ್ಗಳು ಮಾತ್ರ ಸಂಚಾರ ಮಾಡ್ತಾ ಇದೆ ಎರಡು ಸಾವಿರದ ಇನ್ನೂರು ಬಸ್ ಬದಲು ಐನೂರರಿಂದ ಏಳ್ನೂರು ಬಸ್ಗಳಷ್ಟೇ ರಸ್ತೆಗಿಳಿತಾ ಇದೆ ಸೊ ಹೀಗೆ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳ ಸಂಚಾರದಲ್ಲಿ ಕಡಿತ ಆಗಿದೆ ಅಂದರೆ ಬಸ್ಗಳ ಸಂಖ್ಯೆಯನ್ನು ಈ ಎರಡು ದಿನ ಕಡಿತಗೊಳಿಸಿರ್ತಾರೆ ಇನ್ನು ಮೆಜೆಸ್ಟಿಕ್ ನಿಂದ ರಾಘು ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ರಾಘು ವೀಕೆಂಡ್ ಕರ್ಫ್ಯೂ ಇದೆ ಬಟ್ ಶನಿವಾರ ಭಾನುವಾರ ಪ್ರಯಾಣಿಕರು ಖಂಡಿತವಾಗ್ಲು ವಿಜಯ್ ವೀಕೆಂಡ್ ಕರ್ಫ್ಯೂ ಇದೆ ಇವತ್ತು ನಾಳೆ ಎರಡು ದಿನನೂ ಸಹ ವೀಕೆಂಡ್ ಕರ್ಫ್ಯೂ ಇರುವಂತದ್ದು ಈ ನಿಟ್ಟಿನಲ್ಲೂ ಸಹ ಕೆ ಎಸ್ಆರ್ ಸಿ ಬಸ್ ನಿಲ್ದಾಣಗೆ ಅಲ್ಲಿಗೆ ಸ್ವಲ್ಪ ಮಟ್ಟಿಗೆ ಜನ ಬರ್ತಾ ಇರುವಂತದ್ದು ಕಾಣ್ತಾ ಇದೆ ಯಾಕಂದ್ರೆ ಎರಡು ದಿನ ರಜೆ ಇದೆ ಊರಿಗಳಿಗೆ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬರ್ತಾ ಇರುವಂತವರ ಸಂಖ್ಯೆ ಸಹ ಏರಿಕೆ ಆಗ್ತಾ ಇದೆ ಸದ್ಯ ನಾನೀಗ ಕೆ ಎಸ್ ಆರ್ ಸಿ ಮೆಜೆಸ್ಟಿಕ್ ನ ಟರ್ಮಿನಲ್ ಒನ್ ನಲ್ಲಿ ಅಂದ್ರೆ ಬಹುತೇಕ ಬಸ್ಗಳೆಲ್ಲವೂ ಸಹ ಉತ್ತರ ಕರ್ನಾಟಕದ ಕಡೆಗೆ ಹೋಗುವಂಥದ್ದು ಬೆಳೆ ಬೆಳಿಗ್ಗೆ ಈಗಾಗಲೇ ಜನ ಊರಿಗಳಿಗೆ ಹೋಗುತ್ತಾ ಬರ್ತಾ ಇರುವಂತದ್ದು ಪ್ರಮುಖವಾಗಿ ಇವತ್ತು ಮತ್ತೆ ನಾಳೆ ವೀಕೆಂಡ್ ಕರ್ಫ್ಯೂ ಇರುತ್ತೆ ಜೊತೆಗೆ ಬಸ್ ಸಂಚಾರ ಸಂಪೂರ್ಣವಾಗಿ ಕಡಿಮೆ ಇರುತ್ತೆ ಈಗಾಗಲೇ ಸರ್ಕಾರ ಸಾರಿಗೆ ಇಲಾಖೆ ಎರಡು ಸಹ ಆದೇಶವನ್ನು ನೋಡಿಸಿರುವಂತದ್ದು ವೀಕೆಂಡ್ ಕರ್ಫ್ಯೂ ನಲ್ಲಿ ಬಸ್ ಸಂಚಾರವನ್ನು ಕಡಿಮೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಬೆಳಂಬೆ ಜನ ಬರ್ತಾ ಇರುವಂತದ್ದು ಲಗೇಜ್ ಗಳ ಸಮೇತ ಬರ್ತಾ ಇರುವಂತವರು ಜೊತೆಗೆ ಬಸ್ಸುಗಳಿಗಾಗಿ ಕಾಯ್ತಾ ಇರುವಂತವರ ಸಂಖ್ಯೆ ಸಹ ಇಲ್ಲಿ ಹೆಚ್ಚಾಗ್ತಾ ಇರುವಂತದ್ದು ಯಾಕಂದ್ರೆ ಆ ಸಮಯ ಕಳೆದಂತೆ ಬರುವಂತವರ ಸಂಖ್ಯೆ ಹೆಚ್ಚಾಗ್ಬೋದು ಜೊತೆಗೆ ಬಸ್ಗಳ ಸಂಖ್ಯೆ ಇಳಿಕೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಈ ನಿಟ್ಟಿನಲ್ಲಿ ಬಸ್ ಸಿಗದೇ ಇರಬಹುದು ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಜನ ಬೆಳಂಬೆ ಬಸ್ ಸ್ಟ್ಯಾಂಡ್ಗಳ ಹತ್ರ ಬರ್ತಾ ಇರುವಂತದ್ದು ಸಹ ದೃಶ್ಯದಲ್ಲಿ सीखता है तो एक ನಿನ್ನೆ ರಾತ್ರಿಯಿಂದಲೂ ಸಹ ವೀಕೆಂಡ್ ಕರ್ಫ್ಯೂ ಸ್ಟಾರ್ಟ್ ಆಗಿರುವಂಥದ್ದು ನಾಳೆ ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆ ಐದು ಗಂಟೆವರೆಗೂ ಸಹ ಈ ಒಂದು ಕರ್ಫ್ಯೂ ಜಾರಿಯಲ್ಲಿರುವಂಥದ್ದು ಈ ನಿಟ್ಟಿನಲ್ಲಿ ಊರಿಗಳಿಗೆ ಹೋಗಬೇಕಾದಂಥವ್ರಿಗೆ ತೊಂದರೆಗಳಾಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನ ಯಾವುದೇ ರೀತಿಯ ರಿಸ್ಕ್ ಅನ್ನು ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ಈಗ ಸದ್ಯ ಬಸ್ಗಳ ಬರ್ತಾ ಇದ್ದಾರೆ ಜೊತೆಗೆ ಬಸ್ಗಳ ಸಂಖ್ಯೆ ಸಹ ಕಡಿಮೆ ಇರುವಂಥದ್ದು ಪ್ರಮುಖವಾಗಿ ಪ್ರತಿನಿತ್ಯ ಸಾಮಾನ್ಯ ದಿನಗಳಲ್ಲಿ ಐವತ್ತಕ್ಕೂ ಹೆಚ್ಚು ಬಸ್ಗಳು ಇಷ್ಟೊತ್ತಿಗೆ ಅಂದರೆ ಏಳು ಗಂಟೆ ಅಥವಾ ಆರೂವರೆ ಏಳು ಗಂಟೆ ಒಳಗಡೆ ಸಂಚಾರವನ್ನು ಮಾಡ್ತಾ ಇದ್ವು ಆದರೆ ಇವತ್ತು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಬಸ್ಗಳು ಮಾತ್ರ ಸಂಚಾರ ಆಗ್ತದೆ ಅಂದ್ರೆ ಈಗಾಗಲೇ ಕೆ ಎಸ್ಆರ್ ಸಿ ಏನ್ ನೋಡಿಸಿತ್ತು ಸಾರಿಗೆ ಇಲಾಖೆ ಏನು ಆದೇಶ ನೋಡಿಸಿತ್ತು ಬಸ್ಗಳ ಕಡಿತ ಸಂಖ್ಯೆಯಲ್ಲಿ ಕಡಿತ ಮಾಡ್ತವೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಬಸ್ಗಳ ಸಂಖ್ಯೆ ಸಂಪೂರ್ಣವಾಗಿ ಕಡಿತ ಇದೆ ಇರುವಷ್ಟು ಬಸ್ಗಳನ್ನ ಬೇರೆ ಬೇರೆ ಕಡೆ ರೂಟ್ಗಳಿಗೆ ಅಂದ್ರೆ ಜನ ಎಲ್ಲಿಗೆ ಹೋಗಬೇಕು ಅಗತ್ಯ ಎಲ್ಲಿಗಿದೆ ಜನರ ಅಗತ್ಯ ಎಲ್ಲಿಗಿದೆ ಎನ್ನುವಂಥದ್ದನ್ನ ಗಮನಿಸಿ ಹೆಚ್ಚು ಜನ ಯಾವ ಭಾಗಗಳಿಗೆ ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ ಅಲ್ಲಿಗೆ ಕಳಿಸುವಂತ ಕೆಲಸವನ್ನ ಇಲ್ಲಿನ ಅಧಿಕಾರಿಗಳು ಸಹ ಈಗ ಖುದ್ದು ಮುಂದೆ ನಿಂತು ಮಾಡ್ತಾ ಇರುವಂತದ್ದು ವಿಜಯ್ ವೀಕೆಂಡ್ ಕರ್ಫ್ಯೂ ಇದೆ ನಾವು ಮನೆಯಿಂದ ಹೊರಗೆ ಬರೋದು ಬೇಡ ಅಂತ ಏನಾದ್ರು ಪ್ರಯಾಣಿಕರ ಮನಸ್ಥಿತಿ ಇರೋ ಕಂಡು ಬರ್ತಿದ್ಯಾ ಅಥವಾ ಬಸ್ಗಳು ಕಡಿಮೆ ಇದೆ ಬೇಗ ಬೇಗ ಹೋಗ್ಬಿಡೋಣ ಅಂತ ಹೇಳಿ ಪ್ರಯಾಣಿಕರು ಹೆಚ್ಚಿಗೆ ಬರ್ತಿದಾರ ಇಷ್ಟೊತ್ತಿಗೆ ವೀಕೆಂಡ್ ಕರ್ಫ್ಯೂ ವರ್ಕೌಟ್ ಆಗ್ತಿದೆ ಅನ್ಸುತ್ತೆ ಅಥವಾ ಇಲ್ವಾ ಹೇಗಿದೆ ಚಿತ್ರಣ ವಿಜಯ್ ಸಾಮಾನ್ಯ ದಿನಗಳಿಗೆ ಹೋಲ್ಸಿದ್ರೆ ಇವತ್ತು ಸ್ವಲ್ಪ ಆ ಬದಲಾಗಿದೆ ಎನ್ನುವಂತ ಪರಿಸ್ಥಿತಿ ಇಲ್ಲಿ ಇರುವಂತದ್ದು ಯಾಕಂತಂದ್ರೆ ಮಾಮೂಲಿ ದಿನಗಳಲ್ಲಿ ಓಡಾಟ ಕಡಿಮೆ ಇತ್ತು ಸಂಪೂರ್ಣವಾಗಿ ಕೆ ಎಸ್ ಆರ್ ಟಿ ಬಸ್ ನಿಲ್ದಾಣದಲ್ಲಿ ಆದ್ರೆ ಇವತ್ತು ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಸ್ವಲ್ಪ ಜನ ಆಚೆ ಬರ್ತಾ ಇರುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಕಂಡು ಬರ್ತಾ ಇರುವಂತದ್ದು ಯಾಕಂದ್ರೆ ಎರಡು ದಿನ ರಜಾ ಇರ್ತದೆ ವೀಕೆಂಡ್ ಕರ್ಫ್ಯೂ ಯಾವುದೇ ರೀತಿಯ ಬೆಂಗಳೂರಲ್ಲಿ ಕೆಲಸಗಳು ಇರೋದಿಲ್ಲ ಊರುಗಳಿಗೆ ಹೋಗಿ ಬರ್ಬೋದು ಅನ್ನುವಂಥ ಮನಸ್ಥಿತಿಯಲ್ಲಿ ಒಂದಷ್ಟು ಜನ ಬರುವಂತ ಕೆಲಸಗಳಾಗ್ತದೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದಿನ ಪರಿಸ್ಥಿತಿಯನ್ನ ನೋಡೋದಾದ್ರೆ ಜನ ಕಡಿಮೆ ಇದೆ ಅನ್ನುವಂಥ ಮಾತುಗಳನ್ನ ಇಲ್ಲಿನ ಸಿಬ್ಬಂದಿಗಳ ಅಂದ್ರೆ ಕೆ ಎಸ್ ಆರ್ ಟಿ ಅಧಿಕಾರಿಗಳು ಸಿಬ್ಬಂದಿಗಳು ಹೇಳ್ತಾ ಇದ್ದವು ಆದ್ರೆ ಇವತ್ತು ಬೆಳ್ಳಂಬೆಳಿಗೆ ಸ್ವಲ್ಪ ಜನ ಬರುವಂತದ್ದು ಜಾಸ್ತಿ ಿದೆ ಸಮಯ ಕಳೆದಂತೆ ಹೆಚ್ಚು ಸಹ ಆಗಬಹುದು ಅಥವಾ ಇದರಲ್ಲಿ ಇಳಿಕೆ ಸಹ ಆಗುವಂತ ಚಾನ್ಸಸ್ ಯಾಕಂದ್ರೆ ಬಸ್ಗಳ ಸಂಖ್ಯೆ ಸಂಪೂರ್ಣವಾಗಿ ಇಳಿಕೆ ಆಗುವಂತ ಸಾಧ್ಯತೆ ಮತ್ತಷ್ಟು ಇರುವಂತದ್ದು ಈ ನಿಟ್ಟಿನಲ್ಲಿ ಸದ್ಯ ಜನ ಬರ್ತಾ ಇದ್ದಾರೆ ಆದ್ರೆ ಪೀಕ್ ಅವರ್ಸ್ ಗಳಲ್ಲಿ ಇಳಿಕೆ ಅಥವಾ ಏರಿಕೆ ಎರಡೂ ಆಗುವಂತ ಸಾಧ್ಯತೆ ಇರುವಂತದ್ದು ವಿಜಯ್ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ನೋಡಿ ಇದು ಸದ್ಯ ಟಿ ಸಿ ಬಸ್ ಗಳನ್ನ ನಂಬಿಕೊಂಡು ಮತ್ತೆ ಬಿಎಂಟಿಸಿ ಬಸ್ ಗಳಿದೆ ಅಂತ ಹೇಳಿ ಜನ ಇಷ್ಟೊತ್ತಿಗೆ ಬರ್ತಿದ್ದಾರೆ ಬಟ್ ಬಸ್ ಗಳ ಸಂಖ್ಯೆ ಕೂಡ ಕಡಿಮೆ ಇದೆ ಬಟ್ ಪ್ರಯಾಣಿಕರು ಬರ್ತಿದ್ದಾರೆ ಓಕೆ ಇದು ನಾವು ಗಮನಿಸಿದ್ದು ಈಗ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದು ಇತ್ತ ಸ್ಯಾಟಲೈಟ್ನಲ್ಲಿ ಹೇಗಿದೆ ಪರಿಸ್ಥಿತಿ ತಿಳ್ಕೊಳ್ಳೋಣ ಅಲ್ಲಿಂದ ನಾಗೇಶ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೊ ನಾಗೇಶ್ ಈಗ ಪ್ರಯಾಣಿಕರ ಸಂಖ್ಯೆ ಮತ್ತೆ ಬಸ್ಗಳ ಸಂಖ್ಯೆ ಸ್ಯಾಟಲೈಟ್ ನಿಲ್ದಾಣದಲ್ಲಿ ಹೇಗ್ ಕಂಡು ಬರ್ತಾ ಇದೆ ಇಷ್ಟೊತ್ತಿಗೆ ವಿಜಯ್ ಈಗಾಗಲೇ ಸ್ಯಾಟಲೈಟ್ ನಿಲ್ದಾಣದಲ್ಲೂ ಕೂಡ ಒಂದಷ್ಟು ಬಸ್ಗಳು ಬಿ ಎಂ ಸಿ ಮತ್ತು ಕೆ ಎಸ್ ಆರ್ ಸಿ ಎರಡೂ ಬಸ್ಗಳು ಓಡಾಟವನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಜನರು ಮೈಸೂರು ಮತ್ತು ಮಂಡ್ಯ ಕಡೆ ಹೋಗುವಂಥ ಬಸ್ಗಳಿಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ಒಂದಷ್ಟು ಅಂತೂ ಸ್ಪಷ್ಟ ಈಗ ನಿನ್ನೆ ವೀಕೆಂಡಲ್ಲಿ ಒಂದಷ್ಟು ಬಸ್ಗಳ ಸಂಖ್ಯೆಯಲ್ಲಿ ಕಡಿತವಾಗಿರೋದ್ರಿಂದ ಜನರು ಕೂಡ ಒಂದಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಯಾಕಂದರೆ ವೀಕೆಂಡ್ನಲ್ಲಿ ಬಸ್ಗಳ ಓಡಾಟದ ಸಂಖ್ಯೆಯಲ್ಲಿ ಕಡಿಮೆ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಜನರು ಎಲ್ಲ ಒಂದು ಕಡೆ ಎಚ್ಚೆತ್ತುಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿಯ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾಕಂದರೆ ವೀಕೆಂಡ್ ಸಂದರ್ಭದಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಇರೋದರಿಂದ ನಮಗೆ ಊರುಗಳಿಗೆ ಹೋಗಲಿಕ್ಕೆ ಒಂದಷ್ಟು ತೊಂದರೆಗಳಾಗ್ಬೋದು ಹಾಗಾಗಿ ವೀಕೆಂಡ್ ಕಳೆದುಕೊಂಡು ಹೋಗುವ ಅನ್ನುವಂಥ ಮನಸ್ಥಿತಿಗೆ ಜನರು ಬಂದಂತೆ ಕಾಣ್ತಾ ಇದ್ದಾರೆ ಹಾಗಾಗಿ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಜನರ ಓಡಾಡುವ ಸಂಖ್ಯೆ ಸಾಕಷ್ಟು ಇಳಿಮುಖವಾಗಿ ಕಂಡು ಬರ್ತಾ ಇದೆ ಹಾಗಾಗಿ ಯಾರೂ ಕೂಡ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಿಲ್ಲ ಅನ್ನುವಂಥದ್ದು ಇಲ್ಲಿಯ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈ ಒಂದು ವೀಕೆಂಡ್ ಸಂದರ್ಭದಲ್ಲಿ ಈಗಾಗಲೇ ಸಾರಿಗೆ ಇಲಾಖೆ ಕೂಡ ವೀಕೆಂಡ್ ಸಂದರ್ಭದಲ್ಲಿ ಸಾಕಷ್ಟು ಬಸ್ಗಳ ಸಂಖ್ಯೆ ಕಡಿಮೆ ಇರುತ್ತೆ ಹಾಗಾಗಿ ಜನರು ಸಹಕಾರ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡ ಹಿನ್ನೆಲೆಯಲ್ಲಿ ಜನರು ಎಲ್ಲ ಒಂದು ಕಡೆ ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಓಡಾಟವನ್ನು ಮಾಡುವ ನಿರ್ಧಾರಕ್ಕೆ ಬಂದಂತೆ ಕಾಣ್ತಿದ್ದಾರೆ ವಿಜಯ್ ಇಲ್ಲಿಯ ಚಿತ್ರಣವನ್ನು ನೋಡುವಂತಹ ಸಂದರ್ಭದಲ್ಲಿ ಅಂದ್ರೆ ಈಗ ಬಸ್ ಅವಲಂಬಿಸಿ ಬರ್ತಿರೋರು ಕಡಿಮೆ ಓಕೆ ಬಟ್ ಈಗ ರಸ್ತೆಯಲ್ಲಿ ಜನರ ಓಡಾಟ ಹೆಂಗಿದೆ ಅನ್ಸುತ್ತೆ ಬೆಂಗಳೂರಲ್ಲಿ ಹಾಗೆ ಗಮನಿಸುತ್ತಿದ್ರೆ ನಾಗೇಶ್ ಖಂಡಿತವಾಗ್ಲೂ ವೀಕೆಂಡ್ ಕರ್ಫ್ಯೂ ಕೇವಲ ಹೆಸರಿಗೆ ಮಾತ್ರ ಇದೆ ಅನ್ನುವಂಥ ಚಿತ್ರಣ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಭಾಸವಾಗ್ತಿರುವಂಥದ್ದು ಯಾಕಂದರೆ ಜನರು ಸಾಕಷ್ಟು ಬಿಂದಾಸಾಗಿ ಓಡಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು ಯಾಕಂದರೆ ಲಾಕ್ಡೌನ್ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ನಾಕಾಬಂದಿ ಹಾಕಿ ತಪಾಸಣೆ ಮಾಡುವಂಥ ಸಂದರ್ಭದಲ್ಲೇ ಜನರು ಬೇಕಾಬಿಟ್ಟಿಯಾಗಿ ಓಡಾಡ್ತಿರುವಂಥ ದೃಶ್ಯಾವಳಿಗಳು ಸಾಮಾನ್ಯವಾಗಿರ್ತಿತ್ತು ಆದರೆ ವೀಕೆಂಡ್ ಸರ್ಕಾರದ ವೀಕೆಂಡ್ ಕರ್ಫ್ಯೂ ಕೇವಲ ಹೆಸರಿಗೆ ಮಾತ್ರ ಇದೆ ಅನ್ನುವಂಥದ್ದು ಇಲ್ಲಿಯ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗ್ತಾ ವಿಜಯ್ ಯಾಕಂದರೆ ರಸ್ತೆಗಳಲ್ಲಿ ಪ್ರಮುಖವಾಗಿ ಯಾವುದೇ ರಸ್ತೆಗಳನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಬ್ಯಾರಿಕೇಡ್ ಹಾಕಿ ಅಲ್ಲಿ ವಾಹನಗಳನ್ನು ತಪಾಸಣೆ ಮಾಡುವ ಕೆಲಸಕ್ಕೆ ಮುಂದಾಗ್ತಿಲ್ಲ ಕೇವಲ ವೀಕೆಂಡ್ ಕರ್ಫ್ಯೂ ಸರ್ಕಾರದ ಹೇಳಿಕೆ ಹೇಳಿಕೆಯಾಗೇ ಉಳಿದಿದೆ ಹೊರತು ಅದನ್ನು ಕಾರ್ಯರೂಪಕ್ಕೆ ತರುವ ಕೆಲಸಕ್ಕೆ ಮುಂದಾಗ್ತಿಲ್ಲ ಅನ್ನುವಂಥದ್ದು ಇಲ್ಲಿಯ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಈ ಒಂದು ಚಿತ್ರಣ ಸರ್ಕಾರ ವೀಕೆಂಡ್ ಲಾಕ್ಡೌನ್ ವೀಕೆಂಡ್ ಕರ್ಫ್ಯೂ ಅನ್ನು ಘೋಷಣೆ ಮಾಡಿದ ಬಳಿಕ ಒಂದಷ್ಟು ಕಠಿಣ ಕ್ರಮವನ್ನು ಜಾರಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು ಆದರೆ ಅದು ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಹಾಗಾಗಿ ಜನರು ಬೆಂಗಳೂರಿನ ರಸ್ತೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಇದ್ರೂ ಕೂಡ ಬಿಂದಾಸಾಗಿ ಆಗಿ ಓಡಾಡ್ತಿರುವಂತಹ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ ಹಾಗಾಗಿ ಸರ್ಕಾರ ಕೇವಲ ವೀಕೆಂಡ್ ಕರ್ಫ್ಯೂ ಅನ್ನ ಹೆಸರಿಗೆ ಮಾತ್ರ ಮಾಡಿಬಿಟ್ಟಿದೆ ಅನ್ನುವಂತ ಚಿತ್ರಣ ಬೆಂಗಳೂರಿನಲ್ಲಿ ಇರುವಂತದ್ದು ವಿಚಾರ ಓಕೆ ಥ್ಯಾಂಕ್ ಯು ನಾಗೇಶ್ ಮಾಹಿತಿಗಾಗಿ ನೋಡಿ ಕೆ ಎಸ್ ಆರ್ ಟಿ ಅಂದ್ರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಏನೋ ಸದ್ಯಕ್ಕೆ ಕಡಿಮೆ ಕಾಣಿಸ್ತಾ ಇದೆ ಬಸ್ಗಳು ಕಡಿಮೆ ಇದೆ ಬಟ್ ನೀವು ಬೆಂಗಳೂರಿನ ರಸ್ತೆಗಳನ್ನು ಗಮನಿಸಿದ್ರೆ ಜನರ ಬಿಂದಾಸ್ ಓಡಾಟ ಅಂತೂ ಮುಂದುವರಿತಾ ಇದೆ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದೆ ಸರ್ಕಾರ ಕಟ್ಟುನಿಟ್ಟಿನ ನಿಯಮಗಳನ್ನು ಮಾಡಿದೆ ವೀಕೆಂಡ್ ಕರ್ಫ್ಯೂ ಅಂತ ಹೇಳಿ ಸೊ ನಾವು ಮನೆಯಲ್ಲಿ ಉಳಿಬೇಕು ಇವತ್ತು ರಸ್ತೆಗೆ ಇಳಿಬಾರ್ದು ಅನ್ನುವಂಥ ಜನರ ಮನೋಭಾವ ಏನು ಕಂಡು ಬರ್ತಾ ಇಲ್ಲ ಯಾಕಂದ್ರೆ ಇಷ್ಟೊತ್ತಿಗೆಲ್ಲ ಈಗಾಗಲೇ ಬೆಂಗಳೂರಿನ ರಸ್ತೆಗಳಲ್ಲಿ ವಾಹನಗಳ ಸಂಚಾರ ಆರಂಭ ಆಗೋಗಿದೆ ಪ್ರತಿನಿತ್ಯ ಹೇಗಿರುತ್ತೆ ಕರ್ಫ್ಯೂ ಇಲ್ಲದ ಸಂದರ್ಭದಲ್ಲಿ ಸೊ ಅಂಥದ್ದೇ ಚಿತ್ರಣ ಕಂಡು ಬರ್ತಾ ಇದೆ ರಾಜ್ಯ ಸರ್ಕಾರ ಶನಿವಾರ ಭಾನುವಾರ ವೀಕೆಂಡ್ ಕರ್ಫ್ಯೂ ಮಾಡಿರೋ ಉದ್ದೇಶ ಏನಿದೆ ಆ ಉದ್ದೇಶ ಈಡೇರ್ತಾ ಇಲ್ವೇನೋ ಎಲ್ಲೋ ಒಂದು ಕಡೆ ಜನನೂ ಅನ್ಲಾಕ್ ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೂಡ ಕೇವಲ ಮಾರ್ಗಸೂಚಿಗೆ ಅಷ್ಟೇ ಸೀಮಿತ ಅನ್ನೋ ರೀತಿಯಲ್ಲಿ ಏನು ವೀಕೆಂಡ್ ಕರ್ಫ್ಯೂನ ನಿಯಮಗಳನ್ನು ಮಾಡಿದೆಯಾ ಹಾಗಿದ್ರೆ ಅನ್ನುವಂಥ ರೀತಿ ಇವತ್ತಿನ ವೀಕೆಂಡ್ ಕರ್ಫ್ಯೂ ಸದ್ಯ ಬೆಂಗಳೂರಿನಲ್ಲಿ ಭಾಸ ಆಗ್ತಾ ಇರೋದು ಯಾಕಂದರೆ ಒಂದು ಕಡೆ ಈಗ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಎಷ್ಟಿದೆ ಅಂತ ಕೂಡ ನೋಡಿದ್ವಿ ಮತ್ತೊಂದು ಕಡೆ ಈಗಷ್ಟೇ ಆ ಮೈಸೂರು ರೋಡ್ನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ವಿ ಎಲ್ಲ ಒಂದು ಕಡೆ ಬಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ಹೌದು ಪ್ರಯಾಣಿಕರು ಕಡಿಮೆ ಇರಲಿ ಅನ್ನೋ ಕಾರಣಕ್ಕೇನೆ ರಾಜ್ಯ ಸರ್ಕಾರ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳ ಸಂಚಾರದಲ್ಲಿ ಕಡಿತ ಮಾಡಿದೆ ಆದರೆ ರಸ್ತೆಯಲ್ಲಿ ಜನ ಓಡಾಡುವಂಥವ್ರ ಸಂಖ್ಯೆ ಸಹಜವಾಗಿ ಕಂಡು ಬರ್ತಾ ಇದೆ